ಸ್ನೇಹಿತರೆ ತುಂಬಾ ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಇರ್ತಾರ ಸರ್ ನಮಗೆ ಇಷ್ಟು ವೇತನ ಇದ್ದಂತ ಪೋಸ್ಟ್ ಇದ್ರೆ ಕರೆದರೆ ತಿಳಿಸ್ಕೊಡಿ ನಮಗೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ಇದ್ದಂತ ಒಂದು ಪೋಸ್ಟ್ ಇದ್ರೆ ಕರೆದರೆ ತಿಳಿಸ್ಕೊಡಿ ಅಂತ ನೋಡಿ ಸ್ನೇಹಿತರೆ ನಿಮ್ಗೋಸ್ಕರನೇ ಈ ಒಂದು ಪೋಸ್ಟ್ ಅನ್ನ ಅರ್ಜಿಯನ್ನ ಕರೆದಂತಿದೆ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಸುಮಾರು ಎಂಬತ್ತು ಸಾವಿರದಿಂದ ಎರಡು ಲಕ್ಷದ ಇಪ್ಪತ್ತು ಸಾವಿರ ತನಕ ವೇತನಾಗಿರತ್ತೆ ಈ ಒಂದು ವೇತನ ಒಂದೇ ರೀತಿಯಾಗಿರಲ್ಲ ವರ್ಷ ವೇತನ ಕೂಡ ನಿಮಗೆ ಹೆಚ್ಚಿಗೆ ಮಾಡ್ತಾರೆ ಇದು ಪುರುಷ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಒಂದೇ ರೀತಿಯಾಗಿ ವೇತನ ಕೊಡ್ತಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಕರ ವೇತನ ಸೇನೆ ಆಗಿರಹೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಅದು ಯಾವ ರೀತಿಯಾಗಿ ಏನು ಎಂತ ಅಂತ ಒಂದೊಂದು ತಿಳ್ಸಿ ಇನ್ನು ಹುದ್ದೆಗೆ ಅರ್ಜಿ ಸಲ್ಲಿಸಿ ಯಾಕೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದು ಒಂದೇ ಜಿಲ್ಲೆ ಅಲ್ಲ ಇನ್ನಿತರ ಕೂಡ ಜಿಲ್ಲೆಯಲ್ಲಿ ಕಲ್ಲೂರೋ ಪೋಸ್ಟ್ ಆಗಿರಾತ ಅದ್ರ ಬಗ್ಗೆ ಮುಂದೆ ತಿಳ್ಸಿ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಏನೇನು ಕಂಡೀಷನ್ ಇಟ್ಟಿದ್ದಾರೆ ಮತ್ತು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ನಿಮ್ಮ ಏಜ್ ಲಿಮಿಟ್ ಎಮಿ ಟೆಸ್ಟ್ ಇರಬೇಕಾಗತ್ತೆ ಇನ್ನೊಂದು ಸ್ನೇಹಿತರ ಇದಕ್ಕೆ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅದೆಷ್ಟು ಸಡಿಲಿಕ್ಕೆ ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಆದಷ್ಟು ನೀವು ಏನು ಮಾಡ್ಬೇಕಂದ್ರೆ ವಿಡಿಯೋ ಕಾಣಬೇಕು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಳ್ಳ ಹೊಸ ಹೊಸ ಅಪ್ಲೇರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸಾತ್ರ ಪೋಸ್ಟ್ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತವೆ ಅದಕ್ಕಿಂತ ಮುಂಚಿತವಾಗಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಪೋಸ್ಟ್ ತಿಳಿದುಕೊಳ್ಳೋಕಿಂತ ಮೊದಲು ಸಂಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಅರ್ಥ ಆಗಲಿ ಬೇಕು ಅಂದರೆ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಂತ ಗೊತ್ತಿರಬೇಕು ಈ ಒಂದು ಅಧಿಸೂಚನೆ ಬಿಡುಗಡೆ ಆದಂತ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದೇ ಅಧಿಸೂಚನೆ ಬಂದರ ಆತ ನಾನು ಸ್ವಲ್ಪ ತೊಡ ಮಾಡಿ ನಿಮಗೆ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಮತ್ತು ಆಯ್ಕಾದರೆ ನಿಮಗೆ ಯಾವ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತಂದ್ರೆ ನವಮಂಗಳೂರು ಬಂದರದಲ್ಲಿ ಈ ಒಂದು ಸಂಸ್ಥೆ ಇರೋತ ಈ ಒಂದು ಪ್ರಾಧಿಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾಗತ್ತ ಮತ್ತು ಮೊದಲಿಗೆ ತಿಳ್ಸಿ ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ನಿಮಗೆ ಎಂಬತ್ತು ಸಾವಿರದ ಇಂದ ಇಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ತನಕ ವೇತನ ಆಗಿರತ್ತೆ ಈ ಒಂದು ವೇತನ ಒಂದೇ ರೀತಿಯಾಗಿರಲ್ಲ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಎರಡನೇ ವರ್ಷದಲ್ಲಿ ಒಂದು ಸಾವಿರದ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಮೂರನೇ ವರ್ಷದಲ್ಲಿ ಹದಿನೈದು ನೂರ ಅರವತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಈ ರೀತಿ ನಮಗೆ ವರ್ಷಕ್ಕೊಮ್ಮೆ ವೇತನ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ದಿನಾಂಕಗಳು ತುಂಬಾ ಜನ ದಿನಾಂಕ ಕೇಳಿರ್ತಾರ ಆದ್ರೆ ವಿಡಿಯೋ ನೋಡಿರಲ್ಲ ಇಲ್ಲಿ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ಮತ್ತು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತದೆ ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಇದೇ ಒಂದು ಆಫೀಸಿಯಲ್ ವೆಬ್ಸೈಟ್ ಆಗಿರತ್ತೆ ಕರ್ನಾಟಕದ್ದು ಇದೇ ಒಂದು ವೆಬ್ಸೈಟ್ ಮುಖಾಂತರ ಮಹಿಳೆಯರು ಮತ್ತು ಪುರುಷರು ಅರ್ಜಿಯನ್ನು ಸಲ್ಲಿಸಿದೆ ಮತ್ತು ಇದರದ್ದು ಅಂತ ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಮತ್ತೆ ಏನೇ ಡೌಟ್ ಅಂದ್ರೂ ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನೋಡಿಸ್ತಾರೆ ತುಂಬ ಜನ ಅಭ್ಯರ್ಥಿಗೆ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ ತುಂಬಾ ಅಂದ್ರೆ ತುಂಬ ಬೇಜಾರು ಅನ್ಸುತ್ತೆ ಆದರೆ ಯಾರು ಕೂಡ ಬೇಜಾರಾಗಬೇಡ ದಿನಾಲೂ ಒಂದು ಸಾವಿರದಿಂದ ಎರಡು ಸಾವಿರ ಗಟ್ಟಲೆ ಕಮೆಂಟ್ ಬರ್ತಾವೆ ಎಲ್ಲದೂ ಕೂಡ ನಾವು ರಿಪ್ಲೈ ಮಾಡ್ಕೋದು ಆಗಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅದೇ ಒಂದು ಕಾರಣಕ್ಕಾಗಿ ನಮ್ಮ ಕೈಯಿಂದ ಎಷ್ಟು ರಿಪ್ಲೈ ಕೊಡ್ತೀವಲ್ಲ ಆ ನಮ್ಮ ಕೈಯ್ಯಿಂದ ಎಷ್ಟಾಗತ್ತಲ್ಲ ಅಷ್ಟು ರಿಪ್ಲೈ ಕೊಡ್ತಾವೆ ಯಾರು ರಿಪ್ಲೈ ಕೊಟ್ಟಿ ಅಂತಲೇ ಹೇಳಿ ಬೇಜಾರು ಅಂತರೂ ಆಗಕ್ಕೆ ಹೋಗ್ಬೇಡ ಇನ್ ಎರಡ್ ಸಾವಿರದ ಇಪ್ಪತ್ನಾಕರಂತೆ ಈ ಒಂದು ಪೋಸ್ಟ್ ಗೆ ಇಲ್ಲಿ ವಯಸ್ಸು ನಿಮಿತಿ ಎಷ್ಟಾಗಿರ್ಬೇಕಂದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವ್ರೆ ಅರ್ಜಾನ ಸಲ್ಲಿಸಬೇಕಾಗತ್ತೆ ಗರಿಷ್ಠ ವಯಸ್ಸು ಇಲ್ಲಿ ನಲವತ್ತೆರಡು ವರ್ಷ ತನಕ ಕೊಟ್ಟಿದ್ದಾರೆ ನಲವತ್ತೆರಡು ವರ್ಷ ಒಳಗಿನವರೇ ಅರ್ಜಾನ ಸಲ್ಲಿಸಬೇಕು ಮತ್ತೆ ಇಲ್ಲಿ ಯಾವ ಒಂದು ಪೋಸ್ಟ್ ಗೆ ಕರೆದಿದ್ದಾರೆ ಅಂದ್ರೆ ಉಪ ಮುಖ್ಯ ಇಂಜಿನಿಯರಿಂಗ್ ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರೆ ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ನಮ್ಮ ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರ ಇದರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಸ್ವಲ್ಪ ಇಲ್ಲಿ ಸೌಂಡ್ ಹಚ್ಚಿದ್ದಾರೆ ಸ್ವಲ್ಪ ಬೇಜಾರಾಗ್ತಾ ಇದೆ ಅದೊಂದು ಕಾರಣಕ್ಕಾಗಿ ಇದ್ರದ್ದು ಸಂಪೂರ್ಣ ಮಾಹಿತಿ ಟೆಲಿಗ್ರಾಮ್ ಘೋಷಣೆ ಕೊಟ್ಟಿದ್ದೇವೆ ಅಲ್ಲಿಂದ ಡೌನೋ ಮಾಡ್ಕೊಂಡು ಎಲ್ಲ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಿ ಫಿ ಫಾರ್ಮ್ ಅಪ್ಲೋಡ್ ಮಾಡಿದ್ದೇವೆ ನಮ್ಮ ಮುಂದುವರೆ ಸಿಗ್ತವೆ ಎಲ್ಲರಿಗೂ ಧನ್ಯವಾದ